ನಾವೀಗ ಒಂದು ಕಿತ್ತಳೆ ಹಣ್ಣಿನಿಂದ ದೀಪವನ್ನು ಮಾಡುವ. ಇವು ರಾತ್ರಿಯಲ್ಲಿ ಬಹು ಚಂದವಾಗಿ ಕಾಣಿಸುವು. ಕಿತ್ತಳೆ ಇಲ್ಲವೇ ಮೌಸಂಬಿ ಹಣ್ಣು, ವ್ಯಾಕ್ಸ್ ಜಲ್ಲಿ, ಕಟ್ಟರು, ಚಿಕ್ಕ ಮಣಿಗಳನ್ನು, ದಾರದ ಸುರುಳಿಯ ಬತ್ತಿ ಬೇಕಾಗುವು. ಕಿತ್ತಳೆಯ ಮೇಲಿನ ಭಾಗವನ್ನು ಕಟ್ಟರದಿಂದ ಬೇರ್ಪಡಿಸಿ ಒಳಗಿರುವ ಹಣ್ಣಿನ ಭಾಗವನ್ನು ಪ್ಲೇಟ್ ಮೇಲೆ ಹೊರತೆಗೆದಿಡಿ. ಇದನ್ನು ನೀವು ತಿಂದುಬಿಡಿ. ನಿಮ್ಮ ಈ ದೀಪಕ್ಕೆ ಮೇಲಿನ ಚಿಪ್ಪು ಸಾಕು. ಒಳಗಿನ ಹಣ್ಣಿನ ಗರಗಳನ್ನು ನೀವು ಬೇಕಿದ್ದರೆ ತಿನ್ನಬಹುದು. ಅದರ ಕೋಶದಲ್ಲಿ ದೀಪ ಮಾಡುವಂತೆ ಈ ಕೋಶದ ಮೇಲಿನ ಹತ್ತಿರ ಅಂತಿನ ಹತ್ತಿರ ದಪ್ಪ ಸ್ಟ್ರಾದಿಂದ ಛಿದ್ರಗಳನ್ನು ಮಾಡಿ. ಈ ಛಿದ್ರಗಳ ಮಾಲಿಕೆಯಲ್ಲಿ ಬೆಳಕು ಬಹು ಅಂದವಾಗಿ ಕಾಣುವುದು. ಒಳಗಿನ ಕೋಶದಲ್ಲಿ ವ್ಯಾಕ್ಸ್ ಜಲ್ಲಿಯನ್ನು ತುಂಬಿ ಅದರ ಮಧ್ಯದಲ್ಲಿ ದಾರದ ಇಲ್ಲವೇ ಸುರುಳಿಯ ಬತ್ತಿಯನ್ನು ಕೂಡಿಸಿ. ಇದು ವ್ಯಾಕ್ಸ್ ಜಲ್ಲಿ. ಇದನ್ನು ನಾವು ಈ ಹಣ್ಣಿನ ಒಳಬದಿಯಲ್ಲಿ ಇಡುತ್ತೇವೆ. ಹಾಗೂ ಇದು ಸುತ್ತುಳಿಯಿಂದ ಮಾಡಿದ ಒಂದು ಬತ್ತಿ. ಈಗ ಮೇಲ್ತುದಿಯಲ್ಲಿ ಗ್ಲೂ ಹಚ್ಚಿ ಅದರ ಮೇಲೆ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಮಣಿಗಳನ್ನು ಅಂಟಿಸಿ ಕಡ್ಡಿಯಿಂದ ಬತ್ತಿಯನ್ನು ಹೊತ್ತಿಸಿದರೆ ದೀಪ ಬೆಳಗುವುದು. ಸುತ್ತಲಿನ ಛಿದ್ರ ಹಾಗೂ ಮೇಲಿರುವ ಮಣಿಗಳಿಂದಾಗಿ ಈ ಕಿತ್ತಳೆ ದೀಪ ಮತ್ತಷ್ಟು ಚೆಂದವಾಗಿ ಕಾಣುವುದು. ಹಾಗೂ ಇಲ್ಲಿ ಸಾಕಷ್ಟು ವ್ಯಾಕ್ಸ್ ಇರುವುದರಿಂದ ಬಹಳ ವೇಳೆಗೆ ಇದು ಬೆಳಗುತ್ತಲೇ ಇರುವುದು. ಈ ರೀತಿಯಾಗಿ ಎರಡು ಮೂರು ಕಿತ್ತಳೆ ಹಣ್ಣುಗಳನ್ನು ತೆಗೆದುಕೊಂಡು ನೀವು ಇದನ್ನು ಮಾಡಬಹುದು. ದೀಪಾವಳಿಯಲ್ಲಿ ಇವು ಬಹಳ ಚೆಂದವಾಗಿ ಕಾಣುವ ದೀಪಗಳು. ಮಕ್ಕಳಿಗೆ ಇದು ಬಹು ಒಂದು ಮೋಜಿನ ಆಟ.